ದಿ ಆಗಸ್ಟ್ 5, 2022 ರಂದು ಕುಂದಗೋಳ ತಾಲೂಕ ದೇವನೂರ ಗ್ರಾಮದ ಪಂಚಾಯತಿ ಆವರಣದಲ್ಲಿ ಜಗದೀಶ ಮಾದರ ಪಂಚಾಯತಿಯ ನಿರಘಂಟಿ ಅಂತ ಕಾರ್ಯನಿರ್ವಹಿಸುತ್ತಿದ್ದಾಗ ಮರಣ ಹೊಂದಿದ್ದು ಅವರ ಕುಟುಂಬಕ್ಕೆ ಪರಿಹಾರ ಪಂಚಾಯತಿಯಲ್ಲಿ ಹುದ್ದೆ ನೀಡಲು ಬೇಡಿಕೆ ಇಟ್ಟು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರಕಾರ ಮಾನ್ಯ ಜಿಲ್ಲಾ ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಧಾರವಾಡ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕುಂದಗೋಳ, ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕುಂದಗೋಳ, ಮಾನ್ಯ ಪೊಲೀಸ ಇನ್ಸ್ಪೆಕ್ಟರ ಸಾಹೇಬರು, ಮಾರುತಿ ಗುಳ್ಳಾರ, ದೇವನೂರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಪ್ರತಿಭಟನಾ ನಿರತ ಸ್ಥಳಕ್ಕೆ ಆಗಮಿಸಿ ಸಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತನಾಡುತ್ತೇವೆ ಎಂದು ಪ್ರತಿಭಟನೆ ಹಿಂಪಡೆಯಲು ಹೇಳಿದರು. ಸಿದ್ಧಾರ್ಥ ಮಲ್ಲಮ್ಮನವರ ಜಿಲ್ಲಾಧ್ಯಕ್ಷರು, ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಕುಂದಗೋಳ ತಾಲೂಕ ಅಧ್ಯಕ್ಷರು ಅಶೋಕ ಸಂಶಿ, ಸುರೇಶ ಖಾನಾಪುರ, ಕೆಂಚಪ್ಪ ಮಲ್ಲಮ್ಮನವರ, ನಾಗರಾಜ ಮಾದರ, ಆನಂದ ಮಾದರ, ಶಾಂತರಾಜ ಬಿಟಿ, ಗೋಪಾಲ ದೊಡ್ಡಮನಿ, ರವಿ ಮ್ಯಾಗೇರಿ, ಶ್ರೀಧರ ಕಂದಗಲ ಇವರಿಗೆ ದಿ ಆಗಸ್ಟ್ 10, 2022 ರಂದು ಸಾಮಾನ್ಯ ಸಭೆ ಕರೆದು ಸಭೆಯಲ್ಲಿ ಠರಾವು ಪಾಸು ಮಾಡಿ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು. ನಂತರ ನಿರಂತರ ಪ್ರತಿಭಟನೆ ಹಿಮ್ಮ ಪಡೆಯಲಾಯಿತು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.